ನಾವೀಗ ತ್ರಿಭುಜಗಳ ಮೇಲೆ ಕಲಿತಂತಹ ಸಮರೂಪತೆಯ ಲಕ್ಷಣವನ್ನು ಎರಡು ತ್ರಿಭುಜಗಳ ಸಮರೂಪತೆ ಲಕ್ಷಣ ಏನಿದೆ ಅದನ್ನು ನಾವು ಆ ತ್ರಿಭುಜಗಳ ವಿಸ್ತೀರ್ಣದೊಂದಿಗೆ ಸಂಬಂಧವನ್ನು ಕಲ್ಪಿಸುವ ಪ್ರಯತ್ನವನ್ನು ಮಾಡೋಣ ಮೊದಲಿಗೆ ನಮಗೆ ಇಲ್ಲಿ ಏನು ನೀಡಿದರೆ ನಾವು ಏನನ್ನು ಹೇಳಬೇಕು ಹಾಗೂ ನಾವು ಏನನ್ನು ಕಂಡಿಡಿಬೇಕು ಅನ್ನೋದನ್ನು ನೋಡೋಣ ನಮ್ಮ ಬಳಿ ಇಲ್ಲಿ ಎರಡು ತ್ರಿಭುಜಗಳವೆ ಎರಡಲ್ಲ ಅಡಿ ಅನೇಕ ತ್ರಿಭುಜಗಳಿವೆ ಆದರೆ ನಾನಿಲ್ಲಿ ಕನ್ಸಿಡರ್ ಮಾಡ್ತಾ ಇರುವಂಥದ್ದು ಈ ದೊಡ್ಡ ತ್ರಿಭುಜ ಏನು ಎ ಬಿ ಡಿ ಇದೆ ಈ ತ್ರಿಭುಜವನ್ನು ಪಿ ಆರ್ ರೇಖಾಖಂಡದಿಂದ ಕತ್ತರಿಸಿದಾಗ ಮತ್ತೊಂದು ಚಿಕ್ಕ ತ್ರಿಭುಜ ಉಂಟಾಗ್ತಾ ಇದೆ ಅದು ಎ ಪಿ ಆರ್ ತ್ರಿಭುಜ ಆಗಿದೆ ಈ ಎರಡು ತ್ರಿಭುಜಗಳ ವಿಸ್ತೀರ್ಣದ ಅನುಪಾತ ಏನು ಅಂತೇಳಿ ನಾವು ಕಂಡಿಡಬೇಕಾಗಿದೆ ನಮಗೆ ಇಲ್ಲಿ ಈ ರೀತಿಯಾಗಿ ಮಾಹಿತಿಯನ್ನು ನೀಡಿದರೆ ಈ ಪಿ ಆರ್ ರೇಖೆ ಮತ್ತು ಬಿ ಡಿ ರೇಖೆ ಸಮಾಂತರ ರೇಖೆಗಳಾಗಿವೆ ಅಂತ ಹೇಳಿ ಇದನ್ನು ನೀವು ಗಮನಿಸಬಹುದು ಸಹ ಆಗಿದೆ ಇಲ್ಲಿ ನೋಡಬಹುದು ನೀವು ಇಲ್ಲಿ ತೊಂಬತ್ತು ಡಿಗ್ರಿ ಇದೆ ಎರಡು ಅಂತ ಹೇಳಿದ್ರೆ ಈ ಎರಡು ರೇಖೆಗಳು ಸಮಾಂತರ ರೇಖೆಗಳು ಸಹ ಆಗಿರ್ತವೆ ಜೊತೆಗೆ ಎ ಸಿ ಈಸ್ಟು ಎ ಕ್ಯೂ ಈ ಎ ಸಿ ಮತ್ತು ಎ ಕ್ಯೂ ಬಾಹುಗಳ ಅನುಪಾತ ಮೂರೂ ಇಷ್ಟು ಒಂದು ಆಗಿದೆ ಇಲ್ಲಿ ಏನು ನೀವು ಗಮನಿಸ್ತಾ ಇದ್ರೆ ಈ ಎ ಸಿ ರೇಖಾಖಂಡ ಅಥವಾ ಈ ಎ ಸಿ ಬಾಹು ಮತ್ತು ಈ ಚಿಕ್ಕ ತ್ರಿಭುಜದ ಎ ಕ್ಯೂ ಬಾಹು ಇವುಗಳ ಅನುಪಾತ ಮೂರು ಇಷ್ಟು ಒಂದು ಆಗಿದೆ ಇಲ್ಲಿ ನೀವು ನೋಡ್ಬೋದು ಈ ಎ ಕ್ಯೂ ಅನ್ನುವಂತಹ ಬಾಹು ಪಿ ಆರ್ ಗೆ ಲಂಬವಾಗಿದೆ ಪರ್ಪೆಂಡಿಕ್ಯುಲರ್ ಲೈನ್ ಆಗಿರೋದ್ರಿಂದ ಈ ಎ ಕ್ಯೂ ಈ ಆರ್ ತ್ರಿಭುಜದ ಎತ್ತರವು ಆಗುತ್ತೆ ಆಲ್ಟಿಟ್ಯೂಡ್ ಆಫ್ ದಿಸ್ ಟ್ರಯಾಂಗಲ್ ಅಂತ ಹೇಳ್ಬೋದು ಸಿ ಬಾಹು ಸಹ ಡಿ ಬಾಹುವಿಗೆ ಲಂಬಾಗಿರೋದ್ರಿಂದ ಪರ್ಪೆಂಡಿಕ್ಯುಲರ್ ಲೈನ್ ಆಗಿರೋದ್ರಿಂದ ಈ ಎ ಸಿ ಸಹ ಎ ಬಿ ಡಿ ತ್ರಿಭುಜದ ಎತ್ತರ ಆಗಿದೆ ಈಗ ನಾವು ತ್ರಿಭುಜ ಎ ಬಿ ಡಿ ನ ವಿಸ್ತೀರ್ಣ ಮತ್ತು ತ್ರಿಭುಜ ಎ ಪಿ ಆರ್ ನ ವಿಸ್ತೀರ್ಣದ ಅನುಪಾತ ಏನು ಅಂತ ಕಂಡಿಡೀಬೇಕಾಗಿದೆ ನಮಗೆ ತಿಳಿದಿದೆ ಯಾವುದೇ ಒಂದು ತ್ರಿಭುಜದ ವಿಸ್ತೀರ್ಣವನ್ನು ನಾವು ಹೇಗೆ ಕಂಡುಹಿಡಿತೀವಿ ಅಂತ ಹೇಳಿದ್ರೆ ಅರ್ಧ ಇಂಟು ಪಾದ ಇಂಟು ಎತ್ತರ ಈಗ ಮೊದಲಿಗೆ ಎ ಬಿ ಡಿ ನ ವಿಸ್ತೀರ್ಣ ತೆಗೆದುಕೊಂಡ್ರೆ ಅರ್ಧ ಇಂಟು ಎ ಬಿ ಡಿ ತ್ರಿಭುಜದ ಪಾದ ಅಂತ ಹೇಳಿದ್ರೆ ಬಿ ಡಿ ಬಾಹು ಆಗಿದೆ ಹಾಗೆ ಅದರ ಎತ್ತರ ಅಂತ ಹೇಳಿದ್ರೆ ಅದು ಎ ಸಿ ಆಗಿದೆ ಬಾಗಿಸು ಇನ್ನು ಎ ಪಿ ಆರ್ ನ ವಿಸ್ತೀರ್ಣ ಅಂತ ಹೇಳಿದ್ರೆ ಅರ್ಧ ಇಂಟು ಎ ಪಿ ಆರ್ ತ್ರಿಭುಜದ ಪಾದ ಅಂತ ಹೇಳಿದ್ರೆ ಪಿ ಆರ್ ಇಂಟು ಎತ್ತರ ಅಂತ ಹೇಳಿದ್ರೆ ಎ ಕ್ಯೂ ಇಲ್ಲಿ ನೀವು ಗಮನಿಸ್ಬೋದು ಈ ಅರ್ಧ ಮತ್ತು ಅರ್ಧ ಕ್ಯಾನ್ಸಲ್ ಆಗುತ್ತೆ ಈಗ ನಮಗೆ ಉಳ್ಕೊಳ್ತಾ ಇರುವಂಥದ್ದು ಬಿ ಡಿವೈಡೆಡ್ ಬೈ ಪಿ ಆರ್ ಇಂಟು ಎ ಸಿ ಡಿವೈಡೆಡ್ ಬೈ ಎ ಕ್ಯೂ ಅಂದರೆ ಈ ಎರಡು ಬಾಹುಗಳ ಅನುಪಾತ ಮತ್ತು ಅವುಗಳ ಎತ್ತರಗಳ ಅನುಪಾತಗಳನ್ನ ನಾವು ತಿಳಿದ್ವಿ ಅಂತ ಹೇಳಿದ್ರೆ ಆಗ ನಮ್ಗೆ ಈ ಒಂದು ಅನುಪಾತದ ಬೆಲೆ ಗೊತ್ತಾಗುತ್ತೆ ಆದ್ರೆ ನಮ್ಗೆ ಈ ಎ ಸಿ ಇಷ್ಟು ಎಕ್ ನ ಬೆಲೆ ಗೊತ್ತಿದೆ ಆದ್ರೆ ಡಿ ಡಿವೈಡೆಡ್ ಬೈ ಪಿ ಆರ್ ನ ಬೆಲೆ ಎಷ್ಟು ಅಂತ ಹೇಳಿ ತಿಳಿದಿಲ್ಲ ಈಗ ಈ ಎರಡೂ ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಅಂತ ಏನಾದ್ರೂ ನಾವು ನೋಡಿದ್ರೆ ಆಗ ಈ ಸಮರೂಪಿ ತ್ರಿಭುಜಗಳ ಬಾಹುಗಳ ಅನುಪಾತದಿಂದ ನಮಗೆ ಈ ಬಿ ಡಿವೈಡೆಡ್ ಬೈ ಪಿ ಆರ್ನ ನ ಬೆಲೆ ಸಿಗಬಹುದೇ ನೋಡೋಣ ಅದಕ್ಕಾಗಿ ಮೊದಲಿಗೆ ನಾನು ತ್ರಿಭುಜ ಎ ಪಿ ಆರ್ ಮತ್ತು ತ್ರಿಭುಜ ಎ ಬಿ ಡಿಗಳು ಸಮರೂಪಿ ತ್ರಿಭುಜಗಳೇ ಅಂತ ಹೇಳಿ ನೋಡ್ತಾ ಇದ್ದೇನೆ ನೀವು ಗಮನಿಸಬಹುದು ಈ ಎರಡೂ ತ್ರಿಭುಜಗಳಿಗೂ ಎ ಸಾಮಾನ್ಯ ಕೋನ ಆಗತ್ತೆ ಎರಡಕ್ಕೂ ಸಂಬಂಧಿಸಿದೆ ಇನ್ನು ಪಿ ಆರ್ ಮತ್ತು ಬಿಡಿ ಸಮಾಂತರ ರೇಖೆಗಳಾಗಿರೋದ್ರಿಂದ ಪಿ ನಲ್ಲಿ ಉಂಟಾಗ್ತಿರುವಂತಹ ಕೋನ ಹಾಗೆ ಬಿ ಶೃಂಗ ಬಿಂದುವಿನಲ್ಲಿ ಉಂಟಾಗ್ತಿರುವಂತಹ ಕೋನಗಳು ಅನುರೂಪ ಕೋನಗಳಾಗಿದ್ದು ಸಮ ಆಗಿರುತ್ತೆ ಹಾಗಾದ್ರೆ ಎ ಎ ಸಿದ್ಧಾಂತದ ಅನ್ವಯ ತ್ರಿಭುಜ ಎ ಪಿ ಆರ್ ಮತ್ತು ತ್ರಿಭುಜ ಎ ಬಿ ಡಿಗಳು ಸಮರೂಪಿ ತ್ರಿಭುಜಗಳು ಆಗುತ್ತೆ ಇಲ್ಲಿ ನೀವು ನೋಡ್ಬೋದು ಆರ್ ಸಹ ಯಾಕೆ ಅಂತ ಹೇಳಿದ್ರೆ ಎಡಿ ಪಿ ಆರ್ ಮತ್ತು ಬಿ ಡಿಗೆ ಟ್ರಾನ್ಸ್ವರ್ಸಲ್ ಆಗುತ್ತೆ ಛೇದಕ ಆಗುತ್ತೆ ಹಾಗಾಗಿ ಆರ್ ಕೋನ ಸಹ ಸಮ ಆಗತ್ತೆ ಈಗ ನಾವು ಈ ರೀತಿಯಾಗಿ ಬರೆಯೋಣ ತ್ರಿಭುಜ ಎ ಬಿ ಡಿ ಸಮರೂಪಿ ತ್ರಿಭುಜ ಎ ಪಿ ಆರ್ ಆಗಿದೆ ಒಮ್ಮೆ ನಾವು ಈ ಎರಡು ತ್ರಿಭುಜಗಳ ಸಮರೂಪಿ ಅಂತ ಹೇಳಿದ ತಕ್ಷಣ ಅವುಗಳ ಬಾಹುಗಳ ಅನುಪಾತ ಸಮ ಆಗಿರುತ್ತೆ ಈಗ ಅವುಗಳ ಅನುರೂಪ ಬಾಹುಗಳು ಯಾವುದು ಅಂತ ನೋಡೋಣ ಈಗ ಎ ಬಿ ಡಿ ತ್ರಿಭುಜದಲ್ಲಿ ಬಿ ಡಿ ಬಾಹುವನ್ನ ನಾನು ತೆಗೆದುಕೊಂಡ್ರೆ ಅಂತ ಹೇಳಿದ್ರೆ ಬಿ ಡಿಗೆ ಅನುರೂಪವಾಗಿರುವಂತಹ ಬಾಹು ಪಿ ಆರ್ ಆಗುತ್ತೆ ಹಾಗೆ ಎ ಬಿ ಬಾಹುವನ್ನು ತೆಗೆದುಕೊಂಡೆ ಅಂತ ಹೇಳಿದ್ರೆ ಎ ಬಿಗೆ ಅನುರೂಪವಾಗಿರುವಂತಹ ಬಾಹು ಎ ಪಿ ಆಗುತ್ತೆ ಇನ್ನು ಎಡಿ ಬಾಹುವನ್ನು ತೆಗೆದುಕೊಂಡೆ ಅಂತ ಹೇಳಿದ್ರೆ ಎಡಿಗೆ ಅನುರೂಪವಾಗಿರುವಂತಹ ಬಾಹು ಎ ಆರ್ ಆಗಿರುತ್ತೆ ಈಗ ನಮಗೆ ಸಮರೂಪಿ ತ್ರಿಭುಜಗಳ ಬಾಹುಗಳ ಅನುಪಾತವೇನು ಬಂತು ಆದರೆ ಇದರಿಂದ ನಮಗೆ ಈ ಬಿ ಡಿ ಡಿವೈಡೆಡ್ ಬೈ ಪಿ ಆರ್ನ ನ ಬೆಲೆ ದೊರಕತಾ ಇಲ್ಲ ನಮಗೆ ಕೊಟ್ಟಿರೋದು ಎ ಸಿ ಇಷ್ಟು ಎ ಕ್ಯೂನ ನ ಬೆಲೆ ಮಾತ್ರ ಅದು ತ್ರೀ ಇಷ್ಟು ಒನ್ ಆಗಿದೆ ಅಂದ್ರೆ ನಮಗೆ ಇಲ್ಲಿ ತ್ರಿಭುಜಗಳ ಎತ್ತರಗಳ ಅನುಪಾತವನ್ನ ಕೊಟ್ಟಿದ್ದಾರೆ ನಾವೇನಾದರೂ ಈ ತ್ರಿಭುಜಗಳ ಎತ್ತರಗಳ ಅನುಪಾತವನ್ನ ಈ ಬಾಹುಗಳ ಅನುಪಾತಕ್ಕೆ ಏನಾದರೂ ಸಂಬಂಧವನ್ನ ಕಲ್ಪಿಸಿದ್ರೆ ಆಗ ನಮಗೆ ಈ ಬಾಹುಗಳ ಅನುಪಾತದ ಬೆಲೆ ದೊರಕಬಹುದು ಅದಕ್ಕಾಗಿ ನಾನೆಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ನೀಡಿರುವಂತಹ ಎತ್ತರಗಳನ್ನು ಹೊಂದಿರುವಂತಹ ಎರಡು ತ್ರಿಭುಜಗಳು ನನಗೆ ಕಾಣಿಸ್ತಾ ಇದ್ದಾವೆ ಆ ಎರಡು ತ್ರಿಭುಜಗಳನ್ನ ನಾನು ತೆಗೆದುಕೊಳ್ಳೋಕೆ ಇಷ್ಟಪಡ್ತೇನೆ ನೀವು ಸಹ ನೋಡಬಹುದಾಗಿರುತ್ತೆ ಇಲ್ಲಿ ಎ ಕ್ಯೂ ಅನ್ನ ಬಾಹುವಾಗಿ ಹೊಂದಿರುವಂತಹ ಒಂದು ತ್ರಿಭುಜ ಇದೆ ಅದು ಎ ಪಿ ಕ್ಯೂ ತ್ರಿಭುಜ ಆಗಿದೆ ಹಾಗೆ ಎ ಸಿ ಬಾಹುವಾಗಿ ಹೊಂದಿರುವಂತಹ ಮತ್ತೊಂದು ತ್ರಿಭುಜ ಇದೆ ನೀವು ನೋಡಬಹುದು ದೊಡ್ಡ ತ್ರಿಭುಜ ಎ ಸಿ ಬಿ ಈ ಎರಡೂ ತ್ರಿಭುಜಗಳು ನನಗೆ ಸಮರೂಪಿ ತ್ರಿಭುಜಗಳಾಗಿ ಕಾಣಿಸ್ತಾ ಇದ್ದಾವೆ ನಾನೀಗ ಈ ಎರಡು ತ್ರಿಭುಜಗಳು ಸಮರೂಪಿಯೇ ಯಾವುದೇ ಅಲ್ವೇ ಅಂತ ನೋಡೋದಕ್ಕೆ ಇಷ್ಟಪಡ್ತೇನೆ ಹೌದು ಈ ಎರಡು ತ್ರಿಭುಜಗಳು ಸಮರೂಪಿ ಆಗಿದೆ ಕಾರಣ ಈ ಕ್ಯೂ ಒಂದು ಲಂಬಕೋನ ಆಗಿದೆ ಹಾಗೆ ಸಿ ನಲ್ಲಿ ಒಂದು ಲಂಬಕೋನ ನೋಡ್ತಾ ಇದ್ದೇವೆ ಈ ಎರಡೂ ತ್ರಿಭುಜಗಳು ಲಂಬಕೋನವನ್ನ ಹೊಂದಿದ್ದಾವೆ ಹಾಗೆ ಪಿ ಕೋನ ಮತ್ತು ಬಿ ಕೋನ ಸಮ ಅಂತೇಳಿ ನಾವು ಈಗಾಗಲೇ ನೋಡಿದ್ದೇವೆ ಎ ಎ ಸಿದ್ಧಾಂತದ ಅನ್ವಯ ದೊಡ್ಡ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಎ ಪಿ ಕ್ಯೂ ಆಗಿದೆ ಈಗ ನಾವು ಅವುಗಳ ಅನುರೂಪ ಬಾಹುಗಳ ಅನುಪಾತವನ್ನ ನೋಡಿದ್ರೆ ಆ ಅನುಪಾತಗಳು ಸಮ ಇರುತ್ತೆ ನಾವು ತೆಗೆದುಕೊಳ್ಳೋಣ ಈಗ ಮೊದಲಿಗೆ ಎ ಬಿ ಬಾಹುವನ್ನ ನಾನು ತೆಗೆದುಕೊಂಡೆ ಎ ಬಿ ಸಿ ತ್ರಿಭುಜದಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ಅನುರೂಪವಾಗಿರುವಂತಹ ಬಾಹು ಎ ಪಿ ಆಗಿದೆ ಹಾಗೆ ಹಾಗೆ ಬಿ ಸಿ ಬಾಹುವನ್ನ ತೆಗೆದುಕೊಂಡೆ ಅಂತ ಹೇಳಿದ್ರೆ ಬಿ ಸಿ ಗೆ ಅನುರೂಪವಾಗಿರುವಂತಹ ಬಾಹು ಪಿ ಕ್ಯೂ ಆಗಿದೆ ಇನ್ನು ಎ ಸಿ ಬಾಹುವನ್ನ ತೆಗೆದುಕೊಂಡೆ ಅಂತ ಹೇಳಿದ್ರೆ ಗೆ ಅನುರೂಪವಾಗಿರುವಂತಹ ಬಾಹು ಎ ಕ್ಯೂ ಆಗಿದೆ ಇಲ್ಲಿ ನೀವು ಗಮನಿಸಬಹುದು ಈ ತ್ರಿಭುಜಗಳ ಎತ್ತರಗಳ ಅನುಪಾತವು ಆ ಒಂದು ತ್ರಿಭುಜದ ಅನುರೂಪ ಬಾಹುಗಳ ಅನುಪಾತಕ್ಕೆ ಸಮ ಆಯಿತು ಎ ಸಿ ಬೈ ಎ ಕ್ಯೂ ಅನ್ನೋದು ಎ ಬಿ ಡಿವೈಡೆಡ್ ಬೈ ಎ ಪಿಗೆ ಸಮ ಆಗಿದೆ ಇಲ್ಲಿ ನೀವು ಗಮನಿಸ್ಬೋದು ಎ ಬಿ ಡಿವೈಡೆಡ್ ಬೈ ಎ ಪಿ ಇಲ್ಲಿ ಇದೆ ಒಮ್ಮೆ ಎ ಸಿ ಡಿವೈಡೆಡ್ ಬೈ ಎ ಕ್ಯೂ ಎ ಬಿ ಡಿವೈಡೆಡ್ ಬೈ ಎ ಪಿಗೆ ಸಮ ಆಯಿತು ಅಂತ ಹೇಳಿದ್ರೆ ಅದು ಬಿ ಡಿ ಡಿವೈಡೆಡ್ ಬೈ ಪಿ ಆರ್ಗೂ ಸಮ ಆಗುತ್ತೆ ಹಾಗೂ ಎ ಡಿ ಡಿವೈಡೆಡ್ ಬೈ ಎ ಆರ್ಗೂ ಸಮ ಆಗುತ್ತೆ ಯಾಕಂದರೆ ಈ ಎಲ್ಲವೂ ಸಹ ಸಮವಾಗಿದ್ದಾವೆ ಎರಡು ಸಮರೂಪಿ ತ್ರಿಭುಜಗಳ ಎತ್ತರಗಳ ಅನುಪಾತವು ಅದರ ಯಾವುದೇ ಅನುರೂಪ ಬಾಹುಗಳ ಅನುಪಾತಕ್ಕೆ ಸಮ ಅಂಥೇಳಿ ಆಯಿತು ಎ ಸಿ ಡಿವೈಡೆಡ್ ಬೈ ಎ ಕ್ಯೂ ಅನ್ನುವಂಥದ್ದು ಎ ಬಿ ಡಿವೈಡೆಡ್ ಬೈ ಎ ಪಿಗೆ ಸಮ ಇದೆ ಈ ಎ ಬಿ ಡಿವೈಡೆಡ್ ಬೈ ಎ ಪಿನ ನೀವು ಇಲ್ಲೂ ಸಹ ನೋಡಬಹುದಾಗಿದೆ ಈ ಎ ಬಿ ಡಿವೈಡೆಡ್ ಬೈ ಎ ಪಿ ಬಿ ಡಿ ಡಿವೈಡೆಡ್ ಬೈ ಪಿ ಆರ್ಗೆ ಸಮ ಇದೆ ಹಾಗಾಗಿ ಎ ಸಿ ಡಿವೈಡೆಡ್ ಬೈ ಎ ಕ್ಯೂ ಬಿ ಡಿ ಡಿವೈಡೆಡ್ ಬೈ ಪಿ ಆರ್ಗೆ ಸಮ ಆಗುತ್ತೆ ನಾವು ಈ ಜಾಗದಲ್ಲಿ ಎ ಸಿ ಡಿವೈಡೆಡ್ ಬೈ ಎ ಕ್ಯೂ ಅನ್ನೇ ಸಬ್ಸ್ಟಿಟ್ಯೂಟ್ ಮಾಡ್ಬೋದಾಗಿರುತ್ತೆ ಬಿ ಡಿ ಡಿವೈಡೆಡ್ ಬೈ ಪಿ ಆರ್ ಅಂತ ಹೇಳಿದ್ರೆ ಅದು ಎ ಸಿ ಡಿವೈಡೆಡ್ ಬೈ ಎ ಕ್ಯೂನೇ ಆಗಿದೆ ಇನ್ನು ಇಲ್ಲಿರುವಂತಹ ಎ ಸಿ ಡಿವೈಡೆಡ್ ಬೈ ಎ ಕ್ಯೂ ಅನ್ನು ನಾವು ಗುಣಿಸಿದ್ವಿ ಅಂತ ಹೇಳಿದ್ರೆ ನಮಗೆ ದೊರಕುವಂಥದ್ದು ಎ ಸಿ ಡಿವೈಡೆಡ್ ಬೈ ಎ ಕ್ಯೂ ಓಲ್ ಸ್ಕ್ವಯರ್ ಈ ಎ ಸಿ ಡಿವೈಡೆಡ್ ಬೈ ಎ ಕ್ಯೂನ ಅನುಪಾತ ಏನಿದೆ ಅದು ಮೂರು ಇಷ್ಟು ಒಂದು ಅಂದರೆ ಮೂರು ಡಿವೈಡೆಡ್ ಬೈ ಒಂದು ಓಲ್ ಸ್ಕ್ವೇರ್ ಆಯಿತು ಅಂದರೆ ಒಂಬತ್ತು ಡಿವೈಡೆಡ್ ಬೈ ಒಂದು ಅಥವಾ ಒಂಬತ್ತು ಈಸ್ಟ್ ಒಂದು ಆಯಿತು ಹಾಗಾದರೆ ತ್ರಿಭುಜ ಎ ಬಿ ಡಿ ವಿಸ್ತೀರ್ಣ ಮತ್ತು ತ್ರಿಭುಜ ಎ ಪಿ ಆರ್ನ ವಿಸ್ತೀರ್ಣಗಳ ಅನುಪಾತ ಎಷ್ಟಿದೆ ಅಂತ ಹೇಳಿ ನೀವು ಗಮನಿಸಿದ್ರೆ ಅದು ಒಂಬತ್ತು ಇಷ್ಟು ಒಂದಕ್ಕೆ ಸಮ ಆಗಿದೆ ನೀವು ಇಲ್ಲಿ ಗಮನಿಸಬೇಕಾಗಿರುವಂತಹ ಅಂಶ ಏನು ಅಂತ ಹೇಳಿದ್ರೆ ಯಾವುದೇ ಎರಡು ಸಮರೂಪಿ ತ್ರಿಭುಜಗಳಲ್ಲಿ ಅವುಗಳ ಎತ್ತರಗಳ ಅನುಪಾತಗಳು ಸಮರೂಪಿ ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತಕ್ಕೆ ಸಮ ಇರುತ್ತೆ ಅಂಥೇಳಿ ಎರಡು ಸಮರೂಪಿ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಎತ್ತರಗಳ ಅನುಪಾತದ ವರ್ಗಕ್ಕೆ ಸಮವಾಗಿರುತ್ತೆ ಅಥವಾ ನಾವು ಈ ಎ ಸಿ ಡಿವೈಡೆಡ್ ಬೈ ಎ ಕ್ಯೂ ಜಾಗದಲ್ಲಿ ನಾವು ಬಿ ಡಿವೈಡೆಡ್ ಬೈ ಪಿ ಆರ್ ನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತ ಹೇಳಿದ್ರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳ ವರ್ಗಗಳಿಗೆ ಸಮ ಆಗಿರುತ್ತೆ ಅಂತ ಸಹ ಹೇಳ್ಬಹುದಾಗಿರುತ್ತೆ ಈ ರೀತಿಯಾಗಿ ಸಮರೂಪಿ ತ್ರಿಭುಜಗಳ ಲಕ್ಷಣವನ್ನು ಅವುಗಳ ವಿಸ್ತೀರ್ಣದೊಂದಿಗೆ ಸಂಬಂಧ ಕಲ್ಪಿಸಬಹುದಾಗಿರುತ್ತೆ